ರಾಜ್ಯ ರಾಜಧಾನಿಗೂ ಕೂಡ ಈ ಮೌಂಡೋಸ್ ಎಫೆಕ್ಟ್ ತಟ್ಟಿದೆ ಬೆಂಗಳೂರಲ್ಲಿ ನೆನ್ನೆ ರಾತ್ರಿಯಿಂದಲೂ ಕೂಡ ಮಳೆ ಕಾಟ ಚಳಿಯಿಂದ ತತ್ತರಿಸಿದ್ದಾರೆ ಜನರು ಈ ಸೈಕ್ಲೋನ್ ಸಂಕಟದಿಂದ ವೀಕೆಂಡ್ ಮೂಡ್ ನಲ್ಲಿ ಇದ್ದವರಿಗೂ ಕೂಡ ಈ ಮಳೆ ಶಾಕ್ ಕೊಟ್ಟಿದೆ ಆಂಧ್ರಪ್ರದೇಶ ಅಥವಾ ತಮಿಳುನಾಡಲ್ಲಿ ಆದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಹೆಚ್ಚಾಗಿ ಆದರೂ ಕೂಡ ನಿನ್ನೆ ರಾತ್ರಿಯಿಂದಲೇ ಸಾಕಷ್ಟು ಮಳೆ ಹೆಚ್ಚಾಗಿದೆ ಅಂದ್ರೆ ಜಿಟಿಟಿ ಜಿಟಿ ಮಳೆ ಈಗಾಗಿ ಚಳಿಯಿಂದ ತತ್ತರಿಸಿದ ಜನರಿಗೆ ಒಂದು ರೀತಿ ಸೈಕ್ಲೋನ್ ಸಾಕಷ್ಟು ಒಂದು ಸಂಕಟ ತಂದಿದೆ ಇನ್ನು ವೀಕೆಂಡ್ ವೀಕೆಂಡ್ ಮೂಡ್ ನಲ್ಲಿ ಇದ್ದವರಿಗೂ ಕೂಡ ಈ ಮಳೆ ಸಿಕ್ಕಾಪಟೆ ಶಾಕ್ ಕೊಟ್ಟಿದೆ ನಾಳೆಯೂ ಕೂಡ ಈ ಒಂದು ಮೌಂಡೌಸ್ ಸೈಕ್ಲೋನ್ ಎಫೆಕ್ಟ್ ಮುಂದುವರಿಯಲಿದೆ आंध्रप्रदेश तमिलनाडु होलिसिद्रे राज्य राजधानियल्लि हेच्चागि मळे इल्ल आदरे तुंतुरु मळे बेंगळूरिनिंद नेन्ने रात्रियिंदलू कूड जनरिगे साकष्टु तोंदरे आग्ता इदे इन्नु चळियिंद सहजवागि ईग डिसेंबर तिंगळागिरो कारण चळियिंद तत्तरिसिद्दारे जनरु जोतेगे इन्नोंदु कडे सैक्लोन संकट वीकेंड मूड नल्लिद्दवरिगंतू ई मळे सिक्कापट्टे शाक् कोट्टिदे वीकेंड एंजॉय माडबेकु अंत अन्कोंडिरोर्गू कूड ओंदु रीति ई मळेयिंदागि एल्लू कूड होग्गक्के आगदिरुवंत परिस्थिति निर्माणवागिदे ओंदक्के वेळे मळे एनादरू हेच्चाद्रे समस्ये आगबहुदु ಸೈಕ್ಲೋನ್ ಈಗಾಗಲೇ ಬೇರೆ ರಾಜ್ಯದಲ್ಲಿ ಸಾಕಷ್ಟು ಹೆಚ್ಚಾಗಿ ಪರಿಣಾಮ ಬೀರಿದೆ ಈಗಾಗಿ ಕರ್ನಾಟಕದಲ್ಲೂ ಪರಿಣಾಮ ಬೀರುವಂತ ನಿಟ್ಟಿನಲ್ಲಿ ಯಾರು ಕೂಡ ಪ್ರವಾಸಿಗರು ಆಚೆ ಹೋಗ್ತಿಲ್ಲ ನಾಳೆ ಕೂಡ ಈ ಒಂದು ಮೌಂಡೌಸ್ ಸೈಕ್ಲೋನ್ ಎಫೆಕ್ಟ್ ಮುಂದುವರಿಯಲಿದೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ರಾತ್ರಿನೂ ಕೂಡ ಮಳೆ ಕಾಟ ಇತ್ತು ಜೊತೆಗೆ ಚಳಿಯಿಂದ ಈಗ ಜನರು ತತ್ತರಿಸಿದ್ದಾರೆ ಮಳೆ ಜೊತೆಗೆ ಚಳಿ ಓಕೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ನರಸಿಂಹ ಎಸ್ ಲಕ್ಷ್ಮಿಗ ತಮಿಳುನಾಡಿನಲ್ಲಿ ಮತ್ತು ಆಂಧ್ರಪ್ರದೇಶದಲ್ಲಿ ಈ ಮೌಂಡೌಸ್ ಎಫೆಕ್ಟ್ ಹೆಚ್ಚಾಗಿದೆ ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಆದರೂ ಕೂಡ ನಮ್ಮ ಬೆಂಗಳೂರಿನ ಜನರಿಗೆ ಈ ಒಂದು ಮಳೆ ಒಂದು ರೀತಿ ಕಿರಿಕಿರಿನೇ ಯಾಕೆಂದರೆ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಲ್ಲ ಕಡೆ ಕೂಡ ಏನಿದೆ ವರದಿ ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಇರುತ್ತೆ ಹೌದು ದಿವ್ಯಾ ನಾನು ನೋಡ್ತಿರಬಹುದು ನಿನ್ನೆಯಷ್ಟೇ ಏನು ಬೆಂಗಳೂರಿನಲ್ಲಿ ತುಂತುರು ಮಳೆ ಸ್ಟಾರ್ಟ್ ಆಗಿತ್ತು ಇದು ತಮಿಳುನಾಡು ಇರತಕ್ಕಂತ ಈ ಒಂದು ಮಾಂಡೋಸ್ ಚಂಡಮಾರುತ ಏನಿದೆ ಅಲ್ಲಿ ಪ್ರವೇಶ ಮಾಡಿ ಅಲ್ಲಿ ಇರತಕ್ಕಂತ ಸುಮಾರು ಭಾಗವನ್ನು ಆವರಿಸಿಕೊಂಡು ತದನಂತರ ಮತ್ತೆ ಬೆಂಗಳೂರಿಗೂ ಕೂಡ ನಿಧಾನವಾಗಿ ಆ ಒಂದು ಚಂಡಮಾರುತದ ಎಫೆಕ್ಟ್ ಈಗ ಜೋರಾಗ್ತಾ ಇದೆ ಯಾಕಂದ್ರೆ ನಿನ್ನೆ ಏನು ಶುರುವಾಗಿ ತುಂತುರು ಮಳೆ ದರವೃತ್ತ ಅದು ಏರುಪೇರು ಆಗ್ತಾ ಇತ್ತು ಒಂದು ಟ್ರಾಫಿಕ್ ಕೂಡ ಕಾರಣ ಆಗಿತ್ತು ಅಂದ್ರೆ ಸಾರ್ವಜನಿಕ ಕೂಡ ಒಂದು ತೊಂದರೆ ಕಾರಣ ಆಗಿತ್ತು ಅದಲ್ಲದೆ ಇವತ್ತು ಕೂಡ ಬೆಳಗ್ಗೆಯಿಂದಲೂ ಸಹ ಏನು ತುಂತುರು ಮಳೆ ಏರುಪೇರು ಆಗ್ತಾ ಇದೆ ಕಾರಣ ಸುಮಾರು ಹೊತ್ತು ಜಾಸ್ತಿ ಹೊತ್ತು ಬೀಳ್ತದ ಕಾರಣ ಈ ಒಂದು ಬೆಂಗಳೂರಿನಲ್ಲೂ ಕೂಡ ಸಾರ್ವಜನಿಕ ಜನ ಸಾಪದಿಂದ ಪರದಾಡುವುದು ಏನು ಬೆಂಗಳೂರಿನ ಚಿಕ್ಕಪೇಟೆ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ರಾಜಧಾನಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈ ರೀತಿ ಬಹುತೇಕ ಏರಿಯಾಗಳಲ್ಲಿ ಈ ತುಂತುರು ಮಳೆ ಎಫೆಕ್ಟ್ ನಿಂದ ಏನು ಟ್ರಾಫಿಕ್ ಕೂಡ ಸಂಭವ ಆಗಿತ್ತು ಅದರಲ್ಲಿ ಕೂಡ ಜನರು ಈಚೆ ಬರುವ ಕೂಡ ಸಂಕಷ್ಟವನ್ನ ಪಡ್ತಾ ಇದ್ರು ಯಾಕಂದ್ರೆ ಏನು ಕೆಲವೊಂದು ಭಾಗಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದ ಕಾರಣ ಮಳೆ ಬಿದ್ದ ಕಾರಣದಿಂದಾಗಿ ಇನ್ನಷ್ಟು ಟ್ರಾಫಿಕ್ ಹೆಚ್ಚಾಗಿರುವಂತಹ ಪರಿಸ್ಥಿತಿಗಳು ಹೆಚ್ಚಾಗಿ ಓಕೆ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ